ಈಗ ಹೆಡ್ಫೋನ್ಸ್ ಹಾಕೊಳ್ರಿ. ಎಲ್ಲಿ ಗುರು? ಇಲ್ಲ, ಎಚ್ ಎಂ ಟಿ ಗ್ರೌಂಡ್ ಹತ್ರ. ಸರಿ ಅತ್ತಿ, ನಾನು ಆ ಸೈಡ್ ಹೋಗ್ತೀರಾ? ಹೌದಾ, ಸರಿ ಸರಿ. ಏನ್ ಫುಲ್ ಕಿಟ್ ಎಲ್ಲ? ಪ್ರಾಕ್ಟೀಸಾ? ಪ್ರಾಕ್ಟೀಸ್ ಏನಲ್ಲ, ಜೆ ವೈ ಸಿ ಅನ್ನೋ ಕ್ಲಬ್ಗೆ ಆಡ್ತಾ ಇದ್ದೀನಿ ಸರ್. ಟೂರ್ನಿಮೆಂಟ್ ಇದೆ ಇವತ್ತು, ಮ್ಯಾಚ್ ಇದೆ. ಓ, ಕ್ಲಬ್ ಪ್ಲೇಯರಾ? ಸದ್ಯಕ್ಕೆ ಕ್ಲಬ್ ಪ್ಲೇಯರು, ಮುಂದೆ ರಣಜಿ ಆಡಬೇಕು ಅನ್ನೋ ಆಸೆ ಇದೆ. ನೀವು ಬ್ಯಾಟ್ಸ್ಮನ್ನಾ ಬೌಲರಾ? ಬ್ಯಾಟ್ಸ್ಮನ್ ಸರ್, ಬ್ಯಾಟ್ಸ್ಮನ್. ನಿಮ್ಮ ಸ್ಟ್ರೈಕ್ ರೇಟ್ ಏನು? ಸ್ಟ್ರೈಕ್ ರೇಟ್ ಅರೌಂಡ್ 150 ಇದೆ. ಹ್ಞೂ, ಗುಡ್ ಗುಡ್. ನಿಮ್ಮ ಹೈಯೆಸ್ಟ್ ಸ್ಕೋರ್ ಏನು? 135 ನಾಟ್ ಔಟ್ ಸರ್. ಹ್ಞೂ, ಗುಡ್. ಚೆನ್ನಾಗಿದೆ ನಿಮ್ಮ ಕ್ರಿಕೆಟ್ ಗ್ರಾಫ್. ಥ್ಯಾಂಕ್ ಯು. ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಇದೆ. ಸರ್, ಇಲ್ಲೊಂದು ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಓಕೆ, ಶೂರ್. 2 minutes ವೇಟ್ ಮಾಡೋಕ್ಕಾಗುತ್ತಾ? ಹಾಂ, ನೋ ಪ್ರಾಬ್ಲಮ್. ಇದೇನಾಯ್ತು, ಸೋಷಿಯಲ್ ಸರ್ವಿಸಾ? ರೋಡಲ್ಲಿರೋ ಗುಂಡಿ ಮುಚ್ತಿದ್ದೀರಾ? ಹಾಗೇನಿಲ್ಲ ಸರ್, ಸುಮ್ಮನೆ. ಇಲ್ಲ, ಇದರಿಂದ ಏನೋ ಒಂದು ಕತೆ ಇದೆ. ಮನುಷ್ಯರೆಲ್ಲ ಅಷ್ಟು ಒಳ್ಳೆಯವರಲ್ಲ, ಏನೋ ಕೆಟ್ಟದಾಗಿ ಬುದ್ಧಿ ಬಂದಿರಬೇಕು. ಏನಾಯ್ತು ಹೇಳಿ. ಆವಾಗಲೇ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳಿದ್ನಲ್ಲ, ಬನ್ನಿ ಹೇಳ್ತೀನಿ. ಲೀಗ್ನ ಫೈನಲ್ ಪಂದ್ಯವಾದ ಜೆ ವೈ ಸಿ ಕ್ಲಬ್ ಮತ್ತು ಅಧಿರೋಹ ಕ್ಲಬ್ ನಡುವೆ ಹಣಾಹಣಿ. ಅಖಾಡಕ್ಕೆ ಈಗ ಬ್ಯಾಟ್ಸ್ಮನ್ಗಳ ಆಗಮನ. ಈಗ ಸ್ಟ್ರೈಕ್ ಅಲ್ಲಿ ಕರಣ್ ಮತ್ತು ನಾನ್ ಸ್ಟ್ರೈಕ್ ಅಲ್ಲಿ ಅರ್ಜುನ್. ಕರಣ್ನಿಂದ ಫುಲ್ ಶಾಟ್, ಬೌಂಡ್ರಿ ಎತ್ತ ಚೆಂಡು. ಜೆವಿಸಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 86 ರನ್ಗಳ ಕಲೆಯಾಗಿದೆ. ಅತ್ಯುತ್ತಮ ಆಟವನ್ನು ಪ್ರದರ್ಶಿಸುತ್ತಿರುವ ಕರಣ್ ಮತ್ತು ಅರ್ಜುನ್. ಈಗ ಸ್ಟ್ರೈಕ್ ನಲ್ಲಿ ಅರ್ಜುನ್. ಅರ್ಜುನ್ ನಿಂದ ಅತ್ಯುತ್ತಮವಾದ ಹೊಡೆತ, ಬಾಲ್ ಬೌಂಡ್ರಿಯ ಗೆರೆಯತ್ತ. ಬಾಲ್ ಅನ್ನು ಬೆನ್ನಟ್ಟುತ್ತಿರುವ ಕ್ಷೇತ್ರ ರಕ್ಷಕರು ತಡೆಯಲು ಅತ್ಯುತ್ತಮ ಜೊತೆ ಆಟದಿಂದ ಗೆಲುವಿನ ದಡ ಸೇರುತ್ತಿರುವ ಜೆವೈಸಿ ತಂಡ. ಅರ್ಜುನ್, ಕ್ಲಬ್ ಅಲ್ಲೆಲ್ಲ ನಿಂದೆ ಹೆಸರು, ರಣಜಿ ಆಡ್ಸಕ್ ಪ್ಲಾನ್ ಮಾಡ್ತಾ ಇದಾರೆ. ಆಲ್ ದ ಬೆಸ್ಟ್ ಮಗ. ಬರೀ ನಂದು ಒಬ್ಬಂದ ಹೆಸರಲ್ಲ, ನೀ ಹೆಸರು ಕೂಡ ಕೇಳಿ ಬರ್ತಿದೆ, ಮರಿಬೇಡ. ನಾನು ಕಷ್ಟಪಟ್ಟಿದ್ದೀನೋ, ನೀನಷ್ಟೇ ಕಷ್ಟಪಟ್ಟಿದ್ದೆ. ನೋಡ್ ಮಗ, ಇಬ್ರಲ್ಲಿ ಒಬ್ಬರೇ ಸೆಲೆಕ್ಟ್ ಆಗೋದು. ಟು ಬಿ ಆನೆಸ್ಟ್,
ನನ್ನ ಪರ್ಫಾರ್ಮೆನ್ಸ್ಗಿಂತ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಯು ಡಿಸರ್ವ್ ಇಟ್ ಮಗ. ನಿನ್ನ ಥರ ಫ್ರೆಂಡ್ಸ್ ಸಿಕ್ಕಿರೋದು ನಂಗೆ ತುಂಬ ಅದೃಷ್ಟ. ಏನಾದರೂ ಜೊತೆಗಿರ ನೋಡು ಮಗ, ನಮ್ಮಿಬ್ರು ಪಾರ್ಟ್ನರ್ಶಿಪ್ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಜೊತೆಗಿರ. ಅರ್ಜುನಿಗೆ ಏನಾಯ್ತು? ಬನ್ನಿ ಸರ್ ಹೇಳ್ತೀನಿ. ನೋಡಿ ಸರ್, ಆಕ್ಸಿಡೆಂಟ್ ಆಗಿ ಕಾಲ್ ಫ್ರ್ಯಾಕ್ಚರ್ ಆಯಿತು, ಜೊತೆಗೆ ತಲೆಗೆ ಎಡ್ಬಿದ್ದು ಮೆಂಟಲಿ ಅನ್ಸ್ಟೇಬಲ್ ಆದ. ಡಾಕ್ಟ್ರು ಇನ್ಮೇಲೆ ಕ್ರಿಕೆಟ್ ಆಡಲೇಬಾರ್ದು ಅಂತ ಹೇಳಿದ್ದಾರೆ. ಛೇ, ಹಿಂಗಾಗ್ಬಾರ್ದಿತ್ತು. ಎಲ್ಲ ವಿಧಿ ಸರ್, ಇವಾಗ ಅವ್ನ ಡ್ರೀಮ್ ನನ್ನ ಡ್ರೀಮ್ ಅಂತ ಅನ್ಕೊಂಡು ಆಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಬಟ್ ಹೆಲ್ಮೆಟ್ನ ಹಾಕೊಂಡು ಓಡಿಸಿ ಸರ್, ಯಾಕಂದರೆ ಲೈವ್ ಎಕ್ಸಾಂಪಲ್ ನಾವೇ ಇದ್ದೀವಿ. ಶೋರ್ ಶೋರ್, ಪಕ್ಕ. ಜೀವನ ಅನ್ನೋ ಮೈದಾನದಲ್ಲಿ ಆಟ ಮಾತ್ರ ನಮ್ಮದು, ಆದರೆ ಆಡಿಸೋದು ವಿಧಿ. ಕನಸು ಅನ್ನೋ ಸಮುದ್ರನ ಈಜಿ ದಡ ಸೇರೋ ಅಷ್ಟರಲ್ಲಿ ಬೇಜವಾಬ್ದಾರಿ ಅನ್ನೋ ಸುನಾಮಿ ಬಂದು ಆ ಕನಸನ್ನ ಕೊಚ್ಕೊಂಡು ಹೋಗುತ್ತೆ. ಬೇಜವಾಬ್ದಾರಿಯಿಂದ ಆದ ತಪ್ಪಿಗೆ ನಾನೇ ಜವಾಬ್ದಾರಿ ತಗೊಂಡು ಗುರಿ ಕಡೆ ಹೋಗ್ತಾ ಇದ್ದೆ. ಈಗ ಆ ಗುರಿ ಬರೀ ಒಬ್ಬರದಲ್ಲ, ಇಬ್ಬರದ್ದು. ಭಾರತದ ರಸ್ತೆಯ ಅಪಘಾತದ ಸಮೀಕ್ಷೆಯ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ರಸ್ತೆಯ ಗುಂಡಿಗಳಿಂದ 9,300 ಜನ ಸಾವನ್ನಪ್ಪಿದ್ದು 25,000 ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ರಸ್ತೆಯ ಕಳಪೆ ಕಾಮಗಾರಿ. ಆದರೆ ಸರ್ಕಾರದಿಂದ ಇದಕ್ಕೆಲ್ಲ ನಮಗೆ ಸಿಗುವ ಉತ್ತರ, ರಸ್ತೆ ಕಾಮಗಾರಿಯಲ್ಲಿದೆ. ದ ವರ್ಕ್ ಈಸ್ ಅಂಡರ್ ಪ್ರೋಗ್ರೆಸ್.